ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಲಾಕ್ಡೌನ್ ಮುಂದುವರೆದ ನಿಬಂಧನೆಗಳು. ಎಲ್ಲ ವಸ್ತುಗಳ ಮಾರಾಟಕ್ಕೆ ಬೆಳಗ್ಗೆ 6-11 ಗಂಟೆ ಸಮಯ ನಿಗದಿ. ಕೊರೋನಾ ಸೋಂಕು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಸರ್ಕಾರ ರಾಜ್ಯದಾದ್ಯಂತ ಲಾಕ್ಡೌನ್ ಮಾಡಿದ್ದರೂ ಜನತೆಗೆ ದಿನನಿತ್ಯದ ವಸ್ತುಗಳ ನೆಪದಲ್ಲಿ ಜನರು ಅನಾವಶ್ಯಕವಾಗಿ ಓಡಾಡೋದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಕಳೆದ ಮಾರ್ಚ್ನಲ್ಲಿ ತೆಗೆದುಕೊಂಡಿರುವ ತೀರ್ಮಾನದ ನಿಬಂಧನೆಗಳನ್ನು ಸಡಿಲಗೊಳಿಸಿದ್ದರೂ ಮುಂಜಾಗ್ರತೆಯಾಗಿ ಅದೇ ನಿಬಂಧನೆಗಳನ್ನು ಮುಂದುವರಿಸಲು ಇಲ್ಲಿನ ತಾಲೂಕು ಆಡಳಿತ ನಿಶ್ಚಯಿಸಿದೆ. ಸರ್ಕಾರ ಕೆಂಪು, ಕಿತ್ತಳೆ ಮತ್ತು ಹಸಿರು ಎಂಬ ವಲಯಗಳಾಗಿ ವಿಂಗಡಿಸಿದಲ್ಲದೆ ಕೆಲ ವಹಿವಾಟುಗಳನ್ನು ನಡೆಸಲು ಸರ್ಕಾರ ನಾಳೆಯಿಂದ ಸಡಿಲ ಮಾಡಿರುವುದಲ್ಲದೆ ಹಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯಾಗಿ ಇಂದು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಿ ಆನಂದ್ಕುಮಾರ್ ಅವರು ತಾಲೂಕು ಆಡಳಿತದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ನಂತರ ಇದುವರೆಗೂ ತೆರೆಯದೇ ಇದ್ದ, ನಾಳೆಯಿಂದ ವಹಿವಾಟಿಗೆ ಸಿದ್ಧವಾಗಿರುವ ಚಿನ್ನಾಭರಣಗಳ ಅಂಗಡಿಗಳು ಮತ್ತು ಬಟ್ಟೆ ಅಂಗಡಿಗಳ ಸಭೆಯನ್ನು ಠಾಣೆಯಲ್ಲಿ ನಡೆಸಿದರು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಇದುವರೆಗೂ ಬೆಳಗ್ಗೆ 6-11 ಗಂಟೆಯವರೆಗೆ ಮಾತ್ರ ದಿನನಿತ್ಯದ ವಸ್ತುಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಅದರಂತೆ ಚಿನ್ನಾಭರಣ, ಬಟ್ಟೆ ಮತ್ತಿತರ ಅಂಗಡಿಯವರು ಅದೇ ಸಮಯವನ್ನು ಕಾಪಾಡಿಕೊಂಡು ಬರುವಂತೆ ಕೋರಿದ ಆನಂದ್ಕುಮಾರ್ ಅವರು ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಕೊರೋನಾ ಸೋಂಕು ತಾಲೂಕಿನಲ್ಲಿ ಹರಡದಂತೆ ವಿಧಿಸಿರುವ ನಿಬಂಧನೆಗಳಿಗೆ ಸರ್ಕಾರ ಮತ್ತು ಸಹಕಾರ ನೀಡುವಂತೆ ಅವರು ಮನವಿ ಮಾಡಿದರು. ಅಂಗಡಿಯ ಮಾಲೀಕರು ಅಂಗಡಿಯ ಸರಕುಗಳನ್ನು ಪಾದಚಾರಿ ರಸ್ತೆಯಲ್ಲಿ ಇಡದಂತೆ ಸೂಚಿಸಿದ ಅವರು, ಪ್ರತಿಯೊಂದು ಅಂಗಡಿಯ ಮಾಲೀಕರು ಸಾಮಾಜಿಕ ಅಂತರವನ್ನು ಕಾಪಾಡುವುದರ ಜೊತೆಗೆ ಅಂಗಡಿಯಲ್ಲಿ ತಪ್ಪದೇ ಸ್ಯಾನಿಟೈಸರ್ ಉಪಯೋಗಿಸುವುದು ಮತ್ತು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸುವುದನ್ನು ಮಾಡಬೇಕು ಎಂದರು. ಅಂಗಡಿಯಲ್ಲಿ 3 ಜನ ಮಾತ್ರ ಇರಬೇಕು. ಅದಕ್ಕಿಂತ ಹೆಚ್ಚಿನ ಜನರು ಇದ್ದರೆ ಅಥವಾ ಮಾಸ್ಕ್ ಧರಿಸದೇ ಇದ್ದರೆ ಅಂಥ ಅಂಗಡಿಯ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಸಹ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನಗರದ ಎಲ್ಲ ಬಟ್ಟೆ ಮತ್ತು ಚಿನ್ನಾಭರಣಗಳ ಅಂಗಡಿ ಮಾಲೀಕರು ಮತ್ತಿತರರು ಭಾಗವಹಿಸಿದ್ದರು. ಅದು ಇದು ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಅವರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೇ ಇದ್ದರೆ ನಾನು ಅಂಗಡಿ ಭಾಗ ಹಾಕ್ತೀನಿ ಜೊತೆ ಕೇಸ್ ರಿಜಿಸ್ಟರ್ ಎರಡು ಹಾಕ್ತೀನಿ. ಈಗ ಇನ್ನೊಂದು ಏನಾಗ್ತೀನಿ ಅಂದರೆ ನಾವೇ ಕಸ್ಟಮರ್ಸ್ನ ರಿಸ್ಟ್ರಿಕ್ಟ್ ಮಾಡಬೇಕು. 3-4 ಜನ ಮಾತ್ರ ಒಳ್ಳೊಳ್ಳೆ ಬಿಟ್ಕೊಂಡು ಅವ್ರಿಗಾದ್ಮೇಲೆ ಇನ್ನೊಬ್ಬರು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. 100% ಅದನ್ನು ಫಾಲೋ ಮಾಡಬೇಕು. ಇಪ್ಪತ್ತೈದರೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಎಲ್ರಿಗೂ ಬಿಡ. ಎಲ್ಲರೂ ಸಾಧ್ಯವಾದ ಇಶ್ಯೂ ಅಥವಾ 3 ಕಸ್ಟಮರ್ಸ್ನ ಒಳಗಡೆ ಬಿಟ್ಕೊಂಡು ಅವ್ರಿಗೆ ಬಿಸ್ನೆಸ್ ಆದಮೇಲೆ ಬೇರೆ ಒಂದು ಒಳಗಡೆ ಎಂಟ್ರಿ ಮಾಡುವಾಗ ಬೂತ್ಲೆಸ್ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು. ಅಕಸ್ಮಾತ್ ಹೇಳ್ತೀನಿ, ಕಸ್ಟಮರ್ ಸೀದ ಒಳಗಡೆ ಬರ್ತಿರೋ ಒಂದು ಹಗ್ಗನ ಒಂದು ಎರಡು ಹಗ್ಗನ ಕಟ್ಬಿಟ್ಟು 3 ಕಸ್ಟಮರ್ಸ್ ಒಳಗೆ ಬಂದ್ಮೇಲೆ ಹಗ್ಗ ಟೈಟ್ ಮಾಡ್ತೀವಿ. ಆ ಥರ ಮಾಡಿದ್ರೆ ಸಾಹೇಬರಿಗೂ ಇದಾಗುತ್ತೆ, ಅವಾಗ ನಾವು ಗೌರವ ಕೊಟ್ಟಂಗಾಗುತ್ತೆ, ಅವರು ನಮಗೆ ಇದು ಮಾಡ್ತಾರೆ ಸಪೋರ್ಟ್. ನಾವು ಅಡ್ಜಸ್ಟ್ ಮಾಡ್ಕೊತೀವಿ.